ಆತ್ಮೀಯರೇ ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಅಕ್ಷರ ಟಿವಿ ಕನ್ನಡ ದಿನದಿನೇ ಬೆಳೀತಾ ಇದೆ. ಈ ನಿಟ್ಟಿನೊಳಗಡೆ ನಾವು ಸಾಕಷ್ಟು ಹೊಸ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರ ಅಕ್ಷರ ಟಿವಿ ಡಿಜಿಟಲ್ ಮಾಧ್ಯಮಗಳಲ್ಲಿ ಮತ್ತು ಸ್ಯಾಟಲೈಟ್ಗಳಲ್ಲಿ ನೋಡ್ಬೋದಾಗಿದೆ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಬಳ್ಳಾರಿಯ ಶ್ರೀಯುತ ಪತ್ರೇಶ ಹಿರೇಮಠ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಧ್ಯಮ ವಕ್ತಾರರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ರಾಜ್ಯದಲ್ಲಿರುವಂಥ ವಿದ್ಯಮಾನಗಳು, ಪಕ್ಷ, ಪಕ್ಷದ ಆಂತರಿಕ ವಿಚಾರಗಳು, ಜೊತೆಗೆ ಪಕ್ಷ ಸಂಘಟನೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗಾಗಿ ಪತ್ರೇಶ್ ಹಿರೇಮಠ ಅವರಿಗೆ ಅಕ್ಷರ ಟಿವಿ ಕನ್ನಡ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಾಗಿನಿಂದ ಒಂದು ಹೊಸ ಥರದ ಬದಲಾವಣೆಗಳನ್ನು ಜನನು ಬಯಸ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಕೂಡ ಬಯಸ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಪ್ರಸ್ತುತ ಮುಖ್ಯಮಂತ್ರಿ ಹುದ್ದೆಯ ಕುರಿತಾಗಿ ಇವತ್ತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. 2 ವರ್ಷಗಳು ಇನ್ನು ಚುನಾವಣೆಗೆ ಇರುವಾಗಲೇ ಏನು ಮುಖ್ಯಮಂತ್ರಿಗಳ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟುಕೊಂಡು ಕುಳಿತಿದ್ದಾರೆ ಅನ್ನುವ ನಿಟ್ಟಿನೊಳಗಡೆ ಇವತ್ತು ಮಾಧ್ಯಮಗಳಲ್ಲಿ ಬಿತ್ತರಗೊಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತು ಆ ಕುರಿತಾಗಿ ಒಂದಷ್ಟು ಮಾತುಕತೆ ಮಾಡುವುದಾದರೆ ಮೊದಲಿಗೆ ಇವತ್ತು ತಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳಿ. ಸರ್, ಪತ್ರೇಶ್ ಹಿರೇಮಠ ಅಂತ, ಒಂದು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮಳ್ಳಿ. ಇವತ್ತು ಸದ್ಯ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅತ್ಯಂತ ಕ್ರಿಯಾಶಾಲವಾಗಿ ನಾನು ಇವತ್ತು ಭಾಗವಹಿಸ್ತಾ ಪಕ್ಷದ ಚಟುವಟಿಕೆಗಳಲ್ಲಿ ನಾನು ನಿರಂತರವಾಗಿ ಸಕ್ರಿಯವಾಗಿದ್ದೇನೆ. ಈಗ ನೀವೇನು ಪ್ರಶ್ನೆ ಕೇಳಿದ್ರಿ, ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದ ನಂತರ ಪಕ್ಷ ಒಂದು ಹೊಸ ಅಲೆಯ ಮೇಲೆ ಹೊರಟಿದೆ ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಂಥ ನಂತರವೇ ಆಗಿ ಕೆಲವೇ ದಿನಗಳಿಂದಲೇ ಈ ಕೊರೋನಾ ಅನ್ನುವಂಥ ಮಹಾಮಾರಿ ಈ ರಾಜ್ಯದಲ್ಲಿ ಒಕ್ಕರಿಸ್ತು ಇಡೀ ಜಾಗತಿಕವಾಗಿ ಎಲ್ಲರನ್ನೂ ಕೂಡ ತೊಂದರೆಗೆ ತಳ್ಳಿದೆ. ಅದರ ಜೊತೆಗೇ ಅವರೊಂದು ಪ್ರತಿಜ್ಞಾವಿಧಿಯನ್ನು, ಅಂದರೆ ಅವರೇನು ಒಂದು ಜಿಲ್ಲಾ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಅಧಿಕಾರವನ್ನು ಸ್ವೀಕರಿಸಬೇಕಿತ್ತು, ಅದನ್ನು ಅತ್ಯಂತ ವರ್ಚುವಲ್ ಲೆವೆಲ್ನಲ್ಲಿ ಒಂದು ತಂತ್ರಜ್ಞಾನವನ್ನು ಬಳಸಿ ವಿಶಿಷ್ಟವಾಗಿ ಅವರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು. ಪಕ್ಷವನ್ನು ಮೊದಲಿದ್ದನೂ ಅವರು ಎನ್ ಎಸ್ ವಿ ಆಗಿರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಯುವ ಕಾಂಗ್ರೆಸ್ ಆಗಿರ್ಬೋದು, ಪಕ್ಷದ ಕಾರ್ಯಾಧ್ಯಕ್ಷರಾಗಿ, ಸಂಸದರಾಗಿ, ಇದು ಶಾಸಕರಾಗಿ, ಮಂತ್ರಿಗಳಾಗಿ ಪಕ್ಷದ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಅದ್ರ ಜೊತೆ ಹೆಚ್ಚಾಗಿ ಪಕ್ಷದಿಂದಲೇ ಬೆಳೆದು ಬಂದಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ. ಈ ಅವರಾದ ನಂತರ ನಮ್ಮ ಪಕ್ಷದಲ್ಲಿ ಚುರುಕು ಮೂಡಿದೆ ಅನ್ನುವಂಥದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಏನು ಹಳಬರು ಹೊಸಬರು ಅನ್ನುವಂಥದ್ದೇನಿದೆ ಕಾಂಗ್ರೆಸ್ಸಲ್ಲಿ, ಇವತ್ತು ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರು ಅನ್ನುವಂಥದ್ದೇನು ಚರ್ಚೆಗೆ ಪದೇ ಪದೇ ಬರುತ್ತೆ. ಬಹುಶಃ ಅದು ಪಕ್ಷದ ಒಂದು ಶಿಸ್ತಿಗೆ ಅಥವಾ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಅಂತ ಅನಿಸ್ತಾ ಇದೆ. ಧಕ್ಕೆ ಬರೋದು ಸಹಜ. ಯಾವುದೇ ಪಕ್ಷದ ನಾಯಕರು ತಮ್ಮ ತಮ್ಮ ನಾಯಕರುಗಳ ಮೇಲೇ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ತಮ್ಮ ತಮ್ಮ ನಾಯಕರಿಗೆ ವಿರುದ್ಧನೇ ಮಾತನಾಡಿದಂಥ ಸಂದರ್ಭದಲ್ಲಿ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅನಿಸ್ತದೆ. ಬಟ್ ಕೆಲವು ಸಂದರ್ಭಗಳಲ್ಲಿ ಹಿರಿಯರಾದಂಥವ್ರು ಆ ರೀತಿ ವರ್ತಿಸಬಾರ್ದು. ಯಾರೋ ಸಣ್ಣ ಯಾರೋ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಒಬ್ಬ ಪಕ್ಷದ ಬ್ಲಾಕ್ ಮಟ್ಟದ ಅಧ್ಯಕ್ಷರು ಮಾತಾಡಿದರೆ ಅದು ನಾವು ಗಂಭೀರವಾಗಿ ತಗೊಳ್ತೀವಿ. ಅದು ಹಿರಿಯ ನಾಯಕರು ಮಾಡಿದಾಗ ಕೆಲವು ಸಂದರ್ಭ ಅದು ಗಂಭೀರವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದಿರೋಂಥದ್ದು ಕೂಡ ಪಕ್ಷಕ್ಕೆ ಸಮಸ್ಯೆ ಮಾಡ್ತದೆ. ಅದರಲ್ಲಿ ಎರಡನೇ ಪ್ರಶ್ನೆಯೇ ಇಲ್ಲ. ಈಗಿನ ಮುಖ್ಯಮಂತ್ರಿ ಹುದ್ದೆ ಸಂಬಂಧಪಟ್ಟಂಗೆ ಮೊನ್ನೆ ಜಮೀರ್ ಅಹಮದ್ ಖಾನ್ ಹೇಳಿರುವುದಾಗಿರ್ಬೋದು, ಮೊನ್ನೆ ಶಾಸಕರಾದಂಥ ಶ್ರೀಯುತ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿರುವುದಾಗಿರುವಂಥದ್ದು ಆಗಿರ್ಬೋದು, ಅದು ಅವರ ಅಭಿಮಾನ, ಸಿದ್ದರಾಮಯ್ಯನವ್ರ ಮೇಲಿನ ಅಭಿಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲಿನ ಅಭಿಮಾನ. ಮೊನ್ನೆ ಮುಂದೆ ಹೋಗಿ ಹೇಳಿದ್ದಾರೆ ಅವರು, ನನಗೆ ಇವತ್ತಿಗೆ ಅವ್ರಿಗೆ ಮಾಜಿ ಅನ್ಲಿಕ್ಕೇ ಬರ್ತಾ ಇಲ್ಲ ಅಂತ, ಯಾರು ಜಮೀರ್ ಅಹಮದ್ ಸಾಹೇಬರು. ಬಟ್ ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಸ್ವತಃ ಸಿದ್ದರಾಮಯ್ಯ ಸಾಹೇಬರೇ ನಿನ್ನೆ ಕೊಪ್ಪಳದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ದು ಸಾಂವಿಧಾನಿಕವಾಗಿ ಹೆಂಗೆ ಬರುತ್ತಂದರೆ ಒಂದು ಚುನಾವಣೆ ಜರುಗಬೇಕು, ಚುನಾವಣೆ ಜರುಗಿದ ನಂತರ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ, ಆ ಶಾಸಕಾಂಗದ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂಥದ್ದು ನಿರ್ಣಯ ಆಗ್ತದೆ. ಇದು ನಮ್ಮ ಸಂವಿಧಾನ, ಇದು ನಮ್ಮ ವ್ಯವಸ್ಥೆ, ನಮ್ಮ ಒಕ್ಕೂಟ ವ್ಯವಸ್ಥೆ ಒಳಗಿರುವಂಥದ್ದು ನಮ್ಮ ಅಂಬೇಡ್ಕರ್ ಬರೆದಿರುವಂಥದ್ದು. ಇವರು ಯಾರ್ಯಾರು ಹೇಳ್ತಿದ್ದಾರೆ ಅಂದರೆ ಅದು ಅವರ ವೈಯಕ್ತಿಕವಾಗಿ ಆ ನಾಯಕನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ಶ್ರದ್ಧೆ ಮತ್ತು ಅಭಿಮಾನ, ಅದನ್ನು ನಾವೇನು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಬಟ್ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಮತ್ತು ಅವ್ರಿಗೂ ಗೊತ್ತಿದೆ ಈ ತಿಳುವಳಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿ, ಈಗ ಇದು ಒಂದು ರೀತಿಯಾದಂಥ ಚರ್ಚೆಯಲ್ಲಿ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಮಾಧ್ಯಮಗಳ ಹಿಡಿತ
ಇವತ್ತು ಬಿಜೆಪಿ ಜೊತೆಗಿರೋದ್ರಿಂದ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ, ಪ್ರತಿಯೊಬ್ಬ ಪದಾಧಿಕಾರಿ, ಪ್ರತಿಯೊಬ್ಬ ಶಾಸಕ ಸಂಸದರು ಕೂಡ ಬಹಳ ಜವಾಬ್ದಾರಿಯುತವನ್ನ ಮಾತಾಡಲೇಬೇಕಾಗ್ತದೆ. ಯಾಕಂದರೆ ಒಂದು ಸಣ್ಣ ಎಳೆ ಇವತ್ತು ಇಡೀ ದಿವಸಗಳ ಒಂದು ಇದನ್ನು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಹಾಳು ಮಾಡುವಂಥ ಪ್ರಶ್ನೆ. ಇವತ್ತು ಉದ್ದೇಶಪೂರ್ವಕವಾಗಿ ಮಾಧ್ಯಮದವರು ಇವರನ್ನು ಇವರು ಇಂಥ ಉತ್ತರ ಕೊಡ್ತಾರಂತ ಗೊತ್ತಿದ್ದೂ ಸಹ ಅದನ್ನು ಕೇಳಿ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಹಾಗಿರುವಾಗ ಮತ್ತು ಯಾಕೆ ಪಕ್ಷದ ಮುಖಂಡರುಗಳು ಸ್ವಲ್ಪ ಶಿಸ್ತು ಮತ್ತು ಸಂಯಮವನ್ನು ಈಗಾಗಲೇ ಹೇಳ್ತಿಲ್ಲ? ರಣದೀಪ್ ಸಿಂಗ್ ನಮ್ಮ ಏನು ಪಕ್ಷದ ಉಸ್ತುವಾರಿ ಇದ್ದಾರೆ, ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಈಗಾಗಲೇ ಒಂದು ಹೇಳಿಕೆ ನೀಡಿದ್ದಾರೆ. ದಯವಿಟ್ಟು ಯಾರು ಪಕ್ಷಕ್ಕೆ ಮುಜುಗರ ತರುವಂಥ ಹೇಳಿಕೆಗಳನ್ನು ನೀಡಬೇಡಿ. ಮುಂದೆ ಯಾರಾಗಬೇಕು, ಏನಾಗಬೇಕು ಅನ್ನೋದನ್ನು ಅದು ಮುಂದೆ ಒಂದು ವ್ಯವಸ್ಥೆ ಒಳಗೆ ಅದು ತನ್ನಟಿಗೆ ತಾನೇ ಬಗೆಹರಿತದೆ. ಅಲ್ಲಿವರೆಗೂ ನೀವೆಲ್ಲರೂ ತಾಳ್ಮೆಯಿಂದ ಇರಿ. ಆಮೇಲೆ ಪಕ್ಷಕ್ಕೆ ಮುಜುಗರ ಅಂಥದ್ದಾಗಿರ್ಬೋದು, ಯಾವುದೇ ವ್ಯಕ್ತಿ, ಯಾವುದೇ ಸಮಾಜ, ಯಾವುದೇ ಒಂದು ಧರ್ಮಕ್ಕೆ ಮುಜುಗರ ತರುವಂಥ ಯಾವುದೇ ಕೆಲಸಗಳನ್ನು ಕೂಡ ಮಾತುಗಳನ್ನು ಕೂಡ ಮಾತಾಡಬೇಡಿ ಅಂತೇಳಿ ನೇರವಾಗಿ ಮೊನ್ನೆ ಸರ್ಜೇವಾಲ್ ಅವರು ನಿನ್ನೆ ನೋಟಿಸನ್ನು ಕೂಡ ಎಲ್ಲರಿಗೂ ಹೇಳಿದ್ದಾರೆ. ಜೊತೆಗೆ ಒಂದು ಪಕ್ಷಕ್ಕೆ ಒಂದು ಸುತ್ತಲನ್ನು ಕೂಡ ಎಲ್ಲ ನಾಯಕರಿಗೆ ಕಳಿಸಿದ್ದಾರೆ. ಸರ್, ಈಗ ಕಾಂಗ್ರೆಸ್ನಲ್ಲಿ ಬಹಳ ವಿವಿಧ ಪ್ರಕಾರಗಳ ಘಟಕಗಳಿದೆ. ಈಗ ಈ ವಿದ್ಯಾರ್ಥಿ ಸಂಘಟನೆ ಎನ್ ಎಸ್ ಯು ಆಗಿರ್ಬೋದು, ಯುವ ಸಂಘಟನೆ, ಮಹಿಳಾ ಘಟಕ, ಕಾರ್ಮಿಕ ಘಟಕ, ಬೇರೆ ಬೇರೆ ಪರಿಶಿಷ್ಟ ಜಾತಿ ಪಂಗಡ, ಅಲ್ಪಸಂಖ್ಯಾತರ ಘಟಕ, ವಕೀಲರ ಘಟಕ, ಈ ಥರದಲ್ಲಿ ಸುಮಾರು ಒಂದು 20-25 ವಿಭಾಗಗಳನ್ನು ಈಗ ಮಾಡಿಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ಮುಖ್ಯವಾದಂಥ ಏನು ಬ್ಲಾಕ್ ಘಟಕ ಅಂತ ಕರಿತೀರಿ, ಮೇನ್ ಬಾಡಿ ಅಂತ ಕರಿತೀರಿ, ಅವರುಗಳನ್ನು ಹೊರತುಪಡಿಸಿದರೆ ಉಳಿದವರಿಗೆ ಅಲ್ಲಿ ಬೆಲೆ ಇಲ್ಲ, ಸುಮ್ಮನೆ ಅವರು ನಾಮಕೆ ವಾಸ್ತವ ಕೆಲಸ ಮಾಡೋಕ್ಕಿದ್ದಾರೆ ಅನ್ನುವಂಥ ಒಂದು ಭಾವನೆಗೆ ಮೂಡ್ತಾ ಇದೆ. ಏನು ಹೇಳ್ತೀರಿ ಸರ್? ಏನಿಲ್ಲ, ಬೆಲೆ ಅನ್ನುವಂಥದ್ದು ನಾವು ಮಾಡೋ ಕೆಲಸದಿಂದ ಬರ್ತದೆ. ನಾನು ಕೂಡ ನನ್ನಾಗಿನೇ ಒಂದು 100 ಜನ ಇದ್ದಾರೆ ಮೀಡಿಯಾ ಪ್ಯಾನಲಿಸ್ಟ್ ಆಗಿ ನಾನು ಕೆಲಸ ಮಾಡ್ತಿರೋದು. ಆ್ಯಕ್ಚುಲು 76-77 ಜನ ನಾವು ಮೀಡಿಯಾ ಪ್ಯಾನಲಿಸ್ಟ್ ಇದ್ದೀವಿ. ಕ್ರಿಯಾಶೀಲರಾಗಿದ್ದರೆ ನಾವು ರಾಜಕೀಯವಾಗಿ ಬೆಳಿತೀವಿ. ನಾವು ಕ್ರಿಯಾಶೀಲರಾಗಬೇಕು, ಮಾಧ್ಯಮಗಳ ಮುಂದೆ ಹೋಗ್ಬೇಕು, ಪತ್ರಕರ್ತರ ಸಂಪರ್ಕ ಇಟ್ಕೋಬೇಕು, ನಾಯಕರ ಸಂಪರ್ಕಗಳು ಇಟ್ಕೋಬೇಕು, ಪಕ್ಷದ ನಾಯಕರ ಸಂಪರ್ಕವನ್ನು ಕೂಡ ನಾವು ನಿರಂತರವಾಗಿ ಪಡಿತಾ ಇರಬೇಕು. ಅದ್ರ ಜೊತೆಗೆ ಓದ್ತಿರ್ಬೇಕು. ನಾವು ಅಧ್ಯಯನ ಇಲ್ಲ ಅಂತಂದರೆ ನಮ್ಮ ವಕ್ತಾರ ಹುದ್ದೆಗೆ ಬೆಲೆ ಇಲ್ಲ. ನಿರಂತರವಾಗಿ ನಾವು ಮಾಧ್ಯಮಗಳ ಮುಂದೆ ಹೋಗಿ ನಾವು ಬರಿತಾ ಇದ್ದರೆ, ಮಾಧ್ಯಮಗಳ ಮುಂದೆ ಹೋದರೆ ನನಗೆ ಬೆಲೆ. ನಾನು ಮಾಧ್ಯಮ ವಕ್ತಾರಾಗಿದ್ದೀನಿ, ನಾನು ಪ್ಯಾನಲಿಸ್ಟ್ ಆಗಿದ್ದೀನಿ ಅಂತೇಳಿ ನನ್ನ ಮನೇಲಿ ಕೂತ್ರೆ ಪಕ್ಷದ ಯಾರು ಬಂದು ಕರೆದು ನಿಮ್ಮನ್ನು ವೇದಿಕೆಗೆ ಕೂರಿಸಲ್ಲ. ವ್ಯಕ್ತಿ ಆತ ಕ್ರಿಯಾಶೀಲನಾಗಿದ್ದರೆ ಬೆಳಿತಾನೆ, ಯಾರೂ ಬೆಳೆಸಲ್ಲ. ಪಕ್ಷ ಅದನ್ನು ಒಂದು ವೇದಿಕೆಯನ್ನಾಗಿ ಮಾಡಿಕೊಳ್ಬೇಕು. ಪಕ್ಷವನ್ನು ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡು ಅವ್ರು ದುಡಿಯುವಂಥ ಕೆಲಸ ಮಾಡಬೇಕೇವನ್ನ ಹುದ್ದೆ ಕೊಟ್ಟಗಳಿಗೇನೆ ಅವ್ರಿಗೆ ವೇದಿಕೆ ಮೇಲೆ ಕೂರಿಸೋದಲ್ಲ. ವೇದಿಕೆ ಮೇಲೆ ಕರೆದು ಕೂರಿಸುವಷ್ಟು ಕ್ರಿಯಾಶೀಲರಾಗಿ ಅವರು ಪಕ್ಷದ ಚಟುವಟಿಕೆಗಳಿಗೆ ಭಾಗವಹಿಸಬೇಕು. ಸೊ ಈಗ ಅದು ಒಂದು ಕಡೆಗೆ. ಆದರೆ ಇವತ್ತು ಪದಾಧಿಕಾರಿಗಳ ಆಯ್ಕೆ ಒಳಗಡೆ ಅದು ಒಂದು ಸರಿಯಾದಂಥ ಪ್ಯಾಟರ್ನ್ ಇಲ್ಲ, ಮಿತಿ ಇಲ್ಲ ಅನ್ನುವಂಥದ್ದಿದೆ. ಜೊತೆಗೆ ಈಗ ಕಾಂಗ್ರೆಸ್ ಏನಿದೆ ಅಂತಂದರೆ ಅದು ಲೀಡರ್ ಬೇಸ್ಡ್ ಪಾರ್ಟಿ ಆಗಿದೆ. ಅದನ್ನು ನಾವು ಕ್ಯಾಡರ್ ಬೇಸ್ಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹಿಂದಿನ ಅಧ್ಯಕ್ಷರು ಹೇಳಿ ಅವರ ಈಗ ಏನು ಅವಧಿಯ ಕೊನೆಗಳಿಗೆಯಲ್ಲಿ ಒಂದಷ್ಟು ಸಭೆಗಳನ್ನು ಮಾಡಿದರು. ಆದರೆ ಅದು ಯಾವುದೂ ಕೂಡ ಇವತ್ತಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲ, ಕಾರ್ಯರೂಪಕ್ಕೆ ಬಂದಿದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಒಂದು ಘಟಪ್ರಭಾ ಅಂತ ಇದೆ. ಅಲ್ಲಿ ಒಂದು ಗಾಂಧಿ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಈಗಾಗಲೇ ಒಂದು ತರಬೇತಿ ಕೇಂದ್ರವನ್ನು ಕಾಂಗ್ರೆಸ್ ಪಕ್ಷ ನಿರ್ಮಿಸಿದೆ. ಅಂದರೆ ಒಂದು ಬಾರಿಗೆ 200 ಜನರಿಗೆ ತರಬೇತಿ ಕೊಡುವಂಥ ಒಂದು ತರಬೇತಿ ಕೇಂದ್ರ. ಒಂದು ಉಡುಪಿ ಜಿಲ್ಲೆಯಲ್ಲಿ ಕಾಪು ಅಂತ ಇದೆ. ಆ ಕಾಪುನಲ್ಲಿ ಕೂಡ ಒಂದು ರಾಜೀವ್ ಗಾಂಧಿ ಪೊಲಿಟಿಕಲ್ ಅಕಾಡೆಮಿ ಅಂತೇಳಿ ಈಗಾಗಲೇ ಮಾಡಿ ಅಲ್ಲೆಲ್ಲ ತರಬೇತಿ ಕೇಂದ್ರ ಆಮೇಲೆ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ, ಆಮೇಲೆಲ್ಲ ಕಟ್ಟಡಗಳು, ಆಮೇಲೆ ವಾಸ್ತವಕ್ಕೆಲ್ಲ ಅನುಕೂಲಗಳನ್ನು ಇವತ್ತು ಮಾಡಿ ಈಗಾಗಲೇ ಒಂದೊಂದು ಬ್ಯಾಚ್ ನಡೀತಾ ಇದೆ. ಘಟಪ್ರಭಾದಲ್ಲಿ ಬೂತ್ ಮಟ್ಟದಲ್ಲಿ ಒಬ್ಬರು ಪ್ರತಿ ಬೂತ್ ಮಟ್ಟದಿಂದ ಒಂದು ಹುಡುಗನಾದರೂ ಇವತ್ತು ತರಬೇತಿ ಪಡಿಬೇಕು ಪಕ್ಷದ ಕಾರ್ಯಕರ್ತ. ಆ ನಿಟ್ಟಿನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆ ಜವಾಬ್ದಾರಿ ತಗೊಂಡಿದ್ದಾರೆ. ಆ ತರಬೇತಿ ವಿಭಾಗದ ಮುಖ್ಯಸ್ಥರಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕ್ರಿಯಾಶೀಲವಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ನನ್ನ ಲೆಕ್ಕಕ್ಕೆ ಈ ಕೊರೋನಾ ಬಂದಿಲ್ಲ ಅಂದರೆ ಈಗಾಗಲೇ ಒಂದು 25 ತಂಡಗಳು ತರಬೇತಿ ಮುಗಿಸಿ ವಾಪಸ್ ಬರ್ತವೆ. ಸೊ ಈಗ ಇದು ತರಬೇತಿಯ ಒಂದು ಭಾಗ. ಯಾಕಂದರೆ ಈಗ ಇದು ತುಂಬ ದೊಡ್ಡ ಜವಾಬ್ದಾರಿ ಮತ್ತು ಬಹಳ ಸಮಯ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ. ಯಾಕಂದರೆ ಕೇವಲ ಒಂದು 200 ಜನಕ್ಕೆ ಒಂದು ವಾರದ ತರಬೇತಿ ಕೊಟ್ಟರೂ ಕೂಡ ಅದನ್ನು ಕಂಪ್ಲೀಷನ್ ಆಫ್ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಆ ಥರದ ಒಂದು ಟೀಮ್ ರೆಡಿ ಮಾಡಬೇಕಾದ್ರೆ ಅದು ವರ್ಷಗಳು ತೆಗೆದುಕೊಳ್ತದೆ. ಆದರೆ ಪದಾಧಿಕಾರಿಗಳ ಆಯ್ಕೆ ವೇಳೆಯಲ್ಲಿ ಸ್ಥಳೀಯವಾಗಿರುವಂಥ ಜನಪ್ರತಿನಿಧಿಗಳು ತಮಗೆ ಬೇಕಾದವ್ರನ್ನ ಮಾಡ್ತಾರೆ. ವಾಸ್ತವವಾಗಿ ಸಂಘಟನಾ ಸಾಮರ್ಥ್ಯ ಇರುವಂಥವರು, ಪಕ್ಷಕ್ಕೆ ಬದ್ಧತೆ ಇರುವಂಥವರಿಗೆ ಹುದ್ದೆಗಳು ಸಿಗ್ತಿಲ್ಲ. ಅಲ್ಲಿ ಅಧ್ಯಕ್ಷ ಒಬ್ಬತ್ತಿದ್ದರೆ
ಮುಂದೆ ಎಷ್ಟು ಬೇಕಾದರೂ ಪದಾಧಿಕಾರಿಗಳಾಗ್ತದೆ ಅಂತ ಒಂದು ಶಿಸ್ತಿಲ್ಲ, ಒಂದು ಚೌಕಟ್ಟು, ಇಷ್ಟು ಮಂದಿ ಉಪಾಧ್ಯಕ್ಷರಿರಬೇಕು, ಸಂಘಟನೆ ಹಿಂಗಿರಬೇಕು, ಈ ಥರದ್ದು ಅಂತೇಳಿ ಒಂದು ಪ್ಯಾಟರ್ನ್ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಒಂದು ಡಿಫಾಲ್ಟ್. ಈಗ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಏನು ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಮಾನ್ಯ ಸುರ್ಜೇವಾಲ ಸಾಹೇಬ್ರನ್ನ, ಅವ್ರ ಫಸ್ಟ್ನೇ ಆದ್ಯತೆನೇ ಅದು ನಾವು ಎಷ್ಟು ಜನ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅನ್ನೋಂಥದ್ದು ಮೊದಲೇದು. ಆಮೇಲೆ ನೀವು ಅದನ್ನು ಈ ಬಾರಿ ಅದಕ್ಕೊಂದು ಶಿಸ್ತು ಮತ್ತು ಚೌಕಟ್ಟು ಭಾಳ ಬರ್ತದೆ. ಯಾಕಂತಂದರೆ ಹಿಂದಿನ ಬಾರಿ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಂತಿಗೆ 150 ಜನ ಮೇಲೆ ಇದ್ದರು, ಬಹಳಷ್ಟು ಜನ ಇದ್ದರು. ಅದರಿಂದ ಅದರಲ್ಲಿ ಕೆಲಸ ಮಾಡೋರು ಇದ್ದರು, ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಅದೇನು ತಪ್ಪಿಲ್ಲ. ಬಟ್ ಆದರೆ ಈಗ ನೀವು ಹೇಳಿದ ಭಾಳ ಗಂಭೀರವಾದಂಥ ಪ್ರಶ್ನೆ ಇದು. ನಾಯಕರುಗಳು ತಮಗೆ ಬೇಕಾದ್ರನ್ನ ಮಾಡ್ಕೊಂತಾರೆ, ಯಾರು ದುಡಿತಾರೆ ಅವ್ರು ಮಾಡೋದಿಲ್ಲ ಅಂತ. ಪಕ್ಷದ ವ್ಯವಸ್ಥೆ ಒಳಗೆ ಕೆಲವು ಬಾರಿ ಏನಾಗ್ತದೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಒಬ್ರು ಯಾರೋ ಶಾಸಕರು ಮಾಡ್ಕೊಂಡಿರ್ತಾರೆ, ಆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ, ಯಾವುದಾದ್ರೂ ಒಂದು ಹೆಸರು ಕಳಿಸ್ಬೇಕಪ್ಪ ಅಂತ ಕೇಳಿದಾಗ ಆ ಶಾಸಕರನ್ನೇ ಕೇಳ್ತಾರೆ, ಅಥವಾ ಮಂತ್ರಿಗಳನ್ನೇ ಕೇಳ್ತಾರೆ. ಉಸ್ತುವಾರಿ ಮಂತ್ರಿಗಳಿದ್ದರೆ ಉಸ್ತುವಾರಿ ಮಂತ್ರಿಗಳು ಕೇಳ್ತಾರೆ, ಅವರು ತಮಗೆ ಬೇಕಾದವ್ರಿಗೆ ಹೇಳುವಂಥದ್ದು ಒಂದು ಇದೊಂದು ಪರಿಪಾಠ ಇತ್ತು. ಬಟ್ ಈ ಬಾರಿ ಅದು ಆ ರೀತಿ ಆಗೋದಿಲ್ಲ. ಈ ಬಾರಿ ಇನ್ನು ಮುಂದೆ ಏನು ಮತಾಧಿಕಾರಿಗಳನ್ನು ಮಾಡ್ತೀರಿ ಅವ್ರಿಗೆ ಆಗಲಿಲ್ಲ ಆಗಲ್ಲ ಅಂತ ನೀವು ಹೌದು 100% ಕ್ರಿಯಾಶೀಲರನ್ನ ಹುಡುಕಿ ಪಕ್ಷ ಕಟ್ಟುವಂಥವ್ರನ್ನೇ ಇವತ್ತು ಒಂದು ತಂಡ ಕಟ್ಟುವಂತ ನಿಟ್ಟಿನಲ್ಲಿ ಈಗ ಕ್ರಿಯಾಶೀಲರನ್ನ ಹುಡುಕೋ ಬಗ್ಗೆ ಯಾವುದು ಅಂತ. ಕ್ರಿಯಾಶೀಲರನ್ನ ನೀವು ಮತ್ತೆ ಅದೇ ಶಾಸಕರು ಅಥವಾ ಶಾಸಕ ಸ್ಥಾನದಲ್ಲಿ ಸೋತವ್ರನ್ನ ಕೇಳ್ತೀರಿ? ಇಲ್ಲ, ನಾವು ಈ ಬಾರಿ ಈಗಾಗಲೇ ಪಕ್ಷ ಆ ನಿಟ್ಟಿನಲ್ಲಿನೇ ಹೊಸ ಯುವಕರಿಗೆ ಮನೆ ಆಗ್ತಾ ಇದೆ. ಆಮೇಲೆ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾವನ್ನು ಬಲಗೊಳಿಸ್ತಾ ಇದೆ ಕಾಂಗ್ರೆಸ್. ನಮ್ಮ ಇಡೀ ಭಾರತದಲ್ಲಿ ಅತಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರುವಂಥ ಸೋಷಿಯಲ್ ಮೀಡಿಯಾ ಅಂತಂದರೆ ಕರ್ನಾಟಕ ರಾಜ್ಯದ್ದು. BJPಗೆ ಕೌಂಟರ್ ಕೊಡೋದ್ರಲ್ಲಾಗಿರ್ಬೋದು, ಆ BJP ವಿರುದ್ಧ ತತ್ಕ್ಷಣದ ಒಂದು ಏನು ಅವರಿಗೆ ಪ್ರತಿಕ್ರಿಯೆ ನೀಡುವಂಥದ್ದಾಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಭಾಳ ಕ್ರಿಯಾಶೀಲ ಕಾರಣಿಸ್ತಾ ಐತೆ. ಆಮೇಲೆ ನಾವು ಈಗ ನೋಡ್ರಿ, ಮೊನ್ನೆ ಏನಾಯ್ತು ಗೊತ್ತಾ, 5 ದಿನಗಳ ಕಾಲ ಈ ಪೆಟ್ರೋಲ್ ಅದು ಬೆಲೆ ಏರಿಕೆ ವಿರುದ್ಧ ಪೆಟ್ರೋಲ್ 100 ನಾಟ್ ಔಟ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಇಡೀ ಕಾರ್ಯಕ್ರಮದ ಯಾರ್ಯಾರು ಮಾಡಿದ್ದಾರೆ, ಯಾರು ಮಾಡ್ತಾ ಇಲ್ಲ, ಯಾವ ಬ್ಲಾಕ್ ಅಧ್ಯಕ್ಷ ಮಾಡಿದಾರೋ ಇಲ್ವೋ, ಶಾಸಕರು ಮಾಡಿದಾರೋ ಇಲ್ವೋ, ಮಾಜಿ ಶಾಸಕರುಗಳು ಮಾಡಿದಾರೋ ಇಲ್ಲ ಆ ಕ್ಷೇತ್ರಗಳಲ್ಲಿ ಅಂತೇಳಿ ಅವರು ಜೂಮ್ ಲೈವ್ ಇಡಬೇಕಿತ್ತು. ಆ ಜೂಮ್ ದಿನ ರಾತ್ರಿ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ರಾತ್ರಿ 12 ಗಂಟೆಯಿಂದ ಹಿಡಿದು 3-4 ಗಂಟೆವರೆಗೂ ಯಾವ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಈ ಸಭೆಯನ್ನು ಮಾಡಿದೆ ಅಥವಾ ಮಾಡಿಲ್ಲ ಅಂದರೆ ಅಷ್ಟು ಅವರೇ ನೇರವಾಗಿ ಇವತ್ತು ಗಮನಿಸ್ತಾ ಇದ್ದಾರೆ ಬೆಳವಣಿಗೆಗಳನ್ನು. ಯಾಕಂದರೆ ಸತ್ಯ ಎಲ್ಲ ನಾಯಕರುಗಳಿಗೂ ಗೊತ್ತಿದೆ, ಕೆಲವು ಕಡೆಗೆ ನಾಯಕರು ನಿಷ್ಕ್ರಿಯರಾಗಿದ್ದಾರೆ, ಬ್ಲಾಕ್ ಅಧ್ಯಕ್ಷರು ನಿಷ್ಕ್ರಿಯರಾಗಿದ್ದಾರೆ, ಜಿಲ್ಲಾಧ್ಯಕ್ಷರುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಎಲ್ಲ ಗೊತ್ತಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಸಮಯ ಹಿಡಿತಿದೆ. ಇವತ್ತು ಆ ವ್ಯವಸ್ಥೆ ಸರಿಪಡುವ ಸಮಯ ಬಂದಿದೆ ಅಂತ ನಾನು 100ಕ್ಕೆ 100ರಷ್ಟು ಹೇಳ್ತೇನೆ. ಸತ್ಯವಾಗಿ ಬಗೆಹರಿತದ ಸಮಸ್ಯೆ. ಈಗ ತಾವು ಹೇಳ್ತಿದ್ರಿ ಈ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಒಂದು ವಿಚಾರ ಚರ್ಚೆಗೆ ಬರ್ತಾ ಇರುವಂಥದ್ದು, ನಾನು ಕೂಡ ನೇರವಾಗಿ ಅವರು ನಿಮ್ಮ ಪಕ್ಷದ ಕಾರ್ಯಕರ್ತರು ಮಾತನಾಡೋದನ್ನು ಗಮನಿಸಿದ್ದೀವಿ. ಅದೇನು ಹೇಳ್ತಾರೆ ಅಂತಂದರೆ, ನಿಮ್ಮಲ್ಲೇ ಇದ್ದಂಥ ಈಗೇನು ಸಾಮಾಜಿಕ ಜಾಲತಾಣಗಳ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಆ ಸಮಿತಿಗೆ ಒಬ್ಬರು ಪ್ರತ್ಯೇಕವಾದಂಥ ಒಂದು ವಿಭಾಗ ಇತ್ತು. ಆದರೆ ಪ್ರತಿ ವಿಭಾಗ ಏನಿದಾವಲ್ಲ, ಪರಿಶಿಷ್ಟ ಜಾತಿ ಪಂಗಡ ಮಹಿಳಾ ವಿಭಾಗ, ಆ ಥರದ ವಿಭಾಗಗಳಲ್ಲೂ ಕೂಡ ಅವರು ತಮ್ಮದಲ್ಲೇ ಪದಾಧಿಕಾರಿಗಳನ್ನು ಸೋಷಿಯಲ್ ಮೀಡಿಯಾ ಪದಾಧಿಕಾರಿ ಅಂತ ಒಬ್ಬರನ್ನು ಮಾಡಿಕೊಂಡಿರೋದ್ರಿಂದ ಸೋಷಿಯಲ್ ಮೀಡಿಯಾ ಹೆಸರಲ್ಲಿ ಒಂದು 150 ಜನ ಆಗ್ಬಿಟ್ರು ಪದಾಧಿಕಾರಿಗಳು. ಪದಾಧಿಕಾರಿಗಳು ಯಾರು ಕೇಳಿದ್ರು ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಏನಾಯ್ತು, ಮೇನ್ ಸೋಷಿಯಲ್ ಮೀಡಿಯಾದಾಗಿದ್ದವರು ನಮಗೆ ಈ ಹುದ್ದೆನೆ ಬೇಡ, ಈ ನಮ್ಮ ಕೆಲಸ ಇಲ್ಲ ಅಲ್ಲಿ, ಎಲ್ಲದ್ರಾಗೂ ಇದ್ದಾಗ ನಮಗೆ ಅದರದ್ದು ಮಹತ್ವನೂ ಇಲ್ಲ ಅನ್ನುವಂಥದ್ದನ್ನು ಹೇಳಿಕೊಂಡು ಹೋಗಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಸರಿ, ಏನಾಗಿದೆ ಅಂದರೆ ನೀವು ಹೇಳೋದು ಕರೆಕ್ಟ್, ಪ್ರಶ್ನೆ ತಪ್ಪಲ್ಲ. ಬಟ್ ಅವರೇನು ಬೇರೆ ಬೇರೆ ಏನು ಮನ್ಸೂಡಿ ಗಟ್ಟುಗಳು ಸೋಷಿಯಲ್ ಮೀಡಿಯಾ ವಿಂಗ್ ಅಂತ ಮಾಡ್ಕೊಂಡಿದ್ದಾರೆ, ಅವರು ಇಡೀ ಪಕ್ಷದ್ದಲ್ಲ, ಅವರ ತಂಡ ಏನೇನು ಮಾಡಿದೆ ಅವರು ಏನಾಗ್ತಾ ಇದೆ ಅಂದ್ರೆ, ಈಗ ಒಂದು ಮಹಿಳಾ ವಿಭಾಗದ ಸೋಷಿಯಲ್ ಮೀಡಿಯಾ ಪದಾಧಿಕಾರಿ, ಅವ್ರೇನ್ ಮಾಡ್ತಾರೆ, ಒಂದು ಕಾರ್ಯಕ್ರಮ ಮಾಡಿದ ತಕ್ಷಣ ಒಂದು 4 ಫೋಟೋನು ಅದನ್ನು ಮಾಡಿ ಫೇಸ್ಬುಕ್ ಹಾಕೊಂಡು ಅಥವಾ ಫೇಸ್ಬುಕ್ ಲೈವ್ ಮಾಡಿ ಅಲ್ಲಿಗೆ ಅವ್ರ ಕೆಲಸ ಮುಗಿಸ್ಬಿಡ್ತಾರೆ. ಸೊ ಮುಂದೆ ಅವ್ರು ಮಾಡಿದ ಕೆಲಸವನ್ನು ಸೋಷಿಯಲ್ ಮೀಡಿಯಾದವ್ರು ಇರುವಂತ ಘಟಕ ಅವ್ರ ಏನ್ ಕೆಲಸ ಉಳಿತು ನಮಗೆ ಮಾಡಕ್ಕೆ, ಈ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಅಲ್ಲಿ ಮಾಡಬೇಡ್ರಿ, ಅಲ್ಲಿ ಆ ಥರದ ಪ್ರತಿ ಇದರೊಳಗಡೆನೂ ಮತ್ತೊಂದು ಸೋಷಿಯಲ್ ಮೀಡಿಯಾ ವಿಂಗ್ ಬೇಡ, ಸೋಷಿಯಲ್ ಮೀಡಿಯಾ ವಿಂಗ್ ಅಂತ ಒಂದು ಸಪ್ರೇಟ್ ಮಾಡಿ ನೀಟಾಗಿ ಮಾಡಿದರೆ ಪಕ್ಷ ಸಂಘಟನೆಗೆ ಒಬ್ಬ ವ್ಯಕ್ತಿ ಮೂಲಕ ಮಾಧ್ಯಮಕ್ಕೆ ಸರಿಯಾಗಿ ಹೋಗುವಂಥ ಕೆಲಸ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಶ್ನೆ ಅದಕ್ಕೆ ಕೆಲವರಿಗೆ ಅದು ಅನಿಸಿರ್ಬೋದು, ಅದನ್ನು ಕೂಡ ನಾವು ಗಮನಕ್ಕೆ ತರ್ತೀವಿ.
ಹಿರಿಯರಿಗೆ ಇದು ನೀವು ಹೇಳಿದ್ದು ಇದು ಕೂಡ ಸೂಕ್ತ ಅಂತ ಅನಿಸ್ಬೋದು. ಯಾಕಂದರೆ ಎಲ್ಲ ವಿಭಾಗಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ವಿಂಗಿರೋದ್ರಿಂದ ಅದು ಒಂದು ಗೊಂದಲ ಮೂಡಿಸ್ತದೆ, ಕೆಲವ್ರಿಗೆ ಗೊಂದಲ ಅನ್ನಿಸ್ತದೆ, ಏನು ವಿಷಯ ಆಗ್ತಾರೋ, ಕೆಲವರು ಏನೋ ಬರೀತಾರೆ, ಕೆಲವರಿಗೆ ಜ್ಞಾನದ ಕೊರತೆ ಇರ್ತದೆ, ತಮಗೆ ಹೆಂಗೆ ತಿಳ್ತೈತೆ ಆಗ ಬರೋದು ಹಾಕ್ತಾರೆ. ಆದರೆ ಒಂದು ಶಿಸ್ತು ಮತ್ತು ಅದಕ್ಕೊಂದು ಚೌಕಟ್ಟಿರಬೇಕು. ಆ ನಿಟ್ಟಿನಲ್ಲಿ ಈ ನೀವು ಹೇಳಿದ ಪ್ರಶ್ನೆ ಭಾಳ ಗಂಭೀರವಾಗಿ ಕೇಳಿದಿರಿ ಪ್ರಶ್ನೆ. ಇದನ್ನು ಕೂಡ ನಾವು ಸ್ವಲ್ಪ ಇದನ್ನು ನಾವು ಈಗ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋ ಮಾಹಿತಿ ಏನಂತಂದರೆ, ಸದ್ಯ BJP IT ಸೆಲ್ ರೀತಿಯಲ್ಲಿ ಇನ್ಯಾವ ಪಕ್ಷಗಳು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ತಾವೇ ಹೇಳ್ದಂಗೆ ಇಡೀ ದೇಶದಲ್ಲಿ ಕರ್ನಾಟಕದ ಸೋಷಿಯಲ್ ಮೀಡಿಯಾ, ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಕರ್ನಾಟಕವೇ ಮುಂದಿದೆ ಅಂತ ಹೇಳ್ತೀರಿ, ಮತ್ತು ಇನ್ನು ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಸೋಷಿಯಲ್ ಮೀಡಿಯಾದ್ದು ಇವತ್ತು ಕಾಂಗ್ರೆಸ್ ಭಾಳ ಹಿಂದುಗಡೆ ಇದೆ. ಪ್ರತಿ ಒಬ್ಬ ಒಂದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಒಂದು ಪೋಸ್ಟ್ ಇದ್ದರೆ ಅದಕ್ಕೆ ಸಾವಿರಾರು ಲೈಕ್ಸ್ ಇದೆ, ಕಮೆಂಟ್ಸ್ಗಳಿದೆ. ಕಾಂಗ್ರೆಸ್ಸಿನ ಪರವಾಗಿರುವಂಥ ಯಾವುದೇ ಒಂದು ಪೋಸ್ಟಿಗೆ ಆ ಸ್ವಪಕ್ಷೀಯರೇ ಕಮೆಂಟ್ ಮಾಡಲ್ಲ, ಪೋಸ್ಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಪಕ್ಷದಲ್ಲಿ ಈ ಥರದ ರೀತಿ ಇದ್ದರೆ ಪಕ್ಷ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಏನಾಗಿದೆ, ಅಮಿತ್ ಮಾಳವೀಯ ಅಂತೇಳಿ ಒಬ್ಬ ITCL ಮುಖ್ಯಸ್ಥದ ನಡಿ ಇಡೀ BJP ಅಮಿತ್ ಮಾಳವೀಯ ಅಂತೇಳಿ. ಅಮಿತ್ ಮಾಳವೀಯದ್ದೇ ಒಂದು ನಿಮಗೆ ಸ್ಟೋರಿ ಹೇಳ್ಬಿಟ್ರೆ ಏನಾಗ್ತದೆ ಅಂದರೆ, BJP ಏನು ಮಾಡ್ತೈತಂದರೆ ಅತ್ಯಂತ ಸೊಗಸಾಗಿ ಸುಳ್ಳುಗಳನ್ನು ಹೇಳ್ತದೆ. ಅತಿ ಹೆಚ್ಚಾಗಿ ಅವರೊಂದು 5 ವಿಷಯಗಳನ್ನು ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಳಸೋದು. ಒಂದು, ಯಾವುದು ಜಮ್ಮು ಕಾಶ್ಮೀರ ರದ್ದತಿ ದಂದಿತ್ತ, ಅದನ್ನೊಂದು ಹೇಳ್ತಾರೆ. ಹಿಂದೂ ಮುಸ್ಲಿಂ ಒಂದು, ಅದು ಬಿಟ್ಟರೆ ಈಗ CAA NRC, ಈಗ ಅದು ಬಿಟ್ಟರೆ ಈಗ ನೆಕ್ಸ್ಟ್ ಈಗ ಇನ್ನೊಂದು ತರ್ತಾರೆ, ಇನ್ನೊಂದು ತಿಂಗಳಲ್ಲಿ ಬರ್ತದೆ CCC ಅಂತೇಳಿ, ಕಾಮನ್ ಸಿವಿಲ್ ಕೋಡ್ ಅಂತೇಳಿ. ಅವರಿಗೆ ಈ 5 ವಿಷಯಗಳು ಬಿಟ್ಟರೆ, ಪಾಕಿಸ್ತಾನ, ಮುಸ್ಲಿಮ್ಮು, CAA NRC, CCC, ಜೊತೆಗೆ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದತಿ, ಈ ಒಂದು ಆಮೇಲೆ ಏಕರೂಪ ನಾಗರಿಕ ಸಂಹಿತೆ ಹೇಳಿದ್ನಲ್ಲ, ಅದೇ CCC, ಇವು ಅವ್ರ ಸಬ್ಜೆಕ್ಟು. ಇದು ಯಾರನ್ನೇ ಆದ್ರೂ ಒಂದು ಅರ್ಧ ಗಂಟೆ ಮನುಷ್ಯನಿಗೆ ಸ್ವಲ್ಪ ಕೆರಳಿಸ್ತದೆ. ಅಂದರೆ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಇವರೇನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಚುಚ್ತಾರೆ. ಚುಚ್ಚಿದಾಗ ಎಂಥ ಒಬ್ಬ ಈ ಮನಸ್ಸು ಕೂಡ, ಈ ಜಾತ್ಯತೀತ ವ್ಯಕ್ತಿತ್ವ ಇರೋಂಥ ಒಬ್ಬ ಮನಸ್ಸು ಕೂಡ ಒಂದು ಅರ್ಧ ಗಂಟೆ ಅವ್ರು ಮಾಡುವಂಥ ಕೆಲಸಗಳಿಗೆ ಕದಲ್ತದೆ, ಆಮೇಲೆ ವಿಚಲಿತರಾಗ್ತದೆ. ಆ ಕೆಲಸ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಈ ಹಿಂದೂ ಅಂತ ಭಾಳ ಅವರು ಪ್ರಾಜೆಕ್ಟ್ ಮಾಡ್ತಾರೆ. ಇವತ್ತು ಈ ದೇಶಕ್ಕೆ ಅವ್ರು ಏನಂತ ಬಂದರು, ಅಚ್ಚೆ ದಿನ ತರ್ತೀವಿ ಅಂತ ಬಂದರು. ಇವತ್ತಿಗೆ 56-58 ರೂಪಾಯಿದಲ್ಲಿ ಪೆಟ್ರೋಲ್ ಕೊಡ್ಬೋದು, ಆದರೆ 256% ಟ್ಯಾಕ್ಸ್ ಆಗ್ತದೆ ಅದಕ್ಕೆ ಪೆಟ್ರೋಲ್ಗೆ ಹಾಕಿ. ಇಷ್ಟೆಲ್ಲ ಬೆಲೆ ಹೆಚ್ಚಾಗಿ UPA ಸರ್ಕಾರದ 350 400 ರೂಪಾಯಿ ಇತ್ತು, ಇವತ್ತು 880 ರೂಪಾಯಿಗೆ ಸಿಲಿಂಡ್ರು. ಡಿಶ್ಶು 100 ರೂಪಾಯಿಗೆ ಒಂದು ತಿಂಗಳು ಡಿಶ್ ಇತ್ತು, ಇವತ್ತು 230 ರೂಪಾಯಿ ಡಿಶ್ ಆಗಿದೆ. ಎಲ್ಲಿ ಇದು ಅಡುಗೆ ಎಣ್ಣೆ 90 ರೂಪಾಯಿ ಇತ್ತು UPA ಗೌರ್ಮೆಂಟ್ ಹೇಳಿದಾಗ, ಇವತ್ತು 170 ರೂಪಾಯಿ ಆಗಿದೆ. ರಸಗೊಬ್ಬರ ಇವತ್ತಿಗೂ ಸಬ್ಸಿಡಿ ಕೊಟ್ಕೊಂತ ಬಂದಿದ್ದರು, 1700 ರೂಪಾಯಿ ಸಬ್ಸಿಡಿ ತೆಗೆದಿವರು, ಮೊನ್ನೆ ಮತ್ತೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಲೆ ಏರಿಕೆ ಆದ್ರೂ ಜನ ಅದ್ರ ಬಗ್ಗೆ ಹೋಗ್ಲಿ 100 ರೂಪಾಯಿ ಪೆಟ್ರೋಲ್ ಆಗಲಿ ಅನ್ನೋಷ್ಟು ಅವ್ರನ್ನ ಈ ಧಾರ್ಮಿಕ ವಿಷಯಗಳ ಮೂಲಕ ಕೆಣಕಿಸಿ ಒಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆ ಹುಡುಗರೇನು ಫೇಸ್ಬುಕ್ನ ಬರೀತಾರಲ್ಲ, ಅವ್ರ ಮನೆಗೆ ರೇಷನ್ ತಂದಾಕಲ್ಲ, ಅವ್ರಿಗೆ ವಾಸ್ತವ ಗೊತ್ತಿಲ್ಲ. ಅವ್ರು ಬರೀತಾರೆ, ಅವರಿಗೆ ಹಣ ಕೊಡೋರು ಯಾರೋ ಅವರಪ್ಪ, ಅವರಪ್ಪ ತಂದೆ ತಾಯಿ ಹಿರಿಯರು, ಮುಂದಿನ ಬರೀ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಯಾರೋ 4 ಹುಡುಗರು ಮಾತಾಡ್ತಾರೆ ಫೇಸ್ಬುಕ್ನಾಗ, ಲೈಕ್ ಮಾಡ್ತಾರೆ, ಅದು ಈ ಬಾರಿ ಕೆಲಸ ಆಗಲ್ಲ. ಯಾಕಂದರೆ ಆ ಮನೆ ನಡೆಸೋಂಥವನಿಗೆ, ಒಂದು ಸಂಸ್ಥೆ ನಡೆಸೋಂಥವನಿಗೆ, ಒಂದು ಫ್ಯಾಕ್ಟ್ರಿ ಕಚೇರಿ ಕಾರು ಟ್ಯಾಕ್ಟ್ರ್ ನಡೆಸೋನಿಗೆ BJP ಅಂದರೆ ಏನಂತ ಗೊತ್ತಾಗುತ್ತೆ? ಯುವಕರಿಗಲ್ಲ, ಆ ಯುವಕರಿಗೆ ಅರ್ಥ ಆಗೋಕ್ಕೆ, ಯಾಕಂದ್ರೆ ನಿರುದ್ಯೋಗ ಭಾಳ ಆದಂಗಲ್ಲ ಯುವಕರಿಗೂ ಅರ್ಥ ಆಗ್ತದೆ. ಇನ್ನು 2.5 ಟೈಮ್ ಇದೆ, ನೋಡೋಣ. ಸೊ ಈಗ BJP ಸರ್ಕಾರ ಅಚ್ಚೆ ದಿನ ಆಯೋಗ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ, ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತರ್ತೀವಿ, ದೇಶದಲ್ಲಿರುವಂಥ ಬ್ಲ್ಯಾಕ್ ಮನಿಯನ್ನು ಸೀಸ್ ಮಾಡ್ತೀವಿ, ಎಲ್ಲ ಡಕಾಯಿತರನ್ನ ಒದ್ದೋಡಿಸ್ತೀವಿ, ಸುಮಾರು ಘೋಷಣೆಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ. ಕಳೆದ 7 ವರ್ಷಗಳು ಈಗ ಪೂರ್ಣಗೊಳಿಸಿದ್ದಾರೆ. ಸೊ ವಾಸ್ತವ ತಾವು ಹೇಳಿದಾಗೆ ಈಗ ಎಲ್ಲ ಬೆಲೆ ಏರಿಕೆಯಾಗಿದೆ, ಉದ್ಯೋಗಗಳು ಇಲ್ಲ, ಕೊಡೋದ್ರ ಬದಲು ನಷ್ಟ ಆಗಿವೆ. ಹಾಗಾಗಿ ಯಾಕೆ ಮತ್ತು ಇಷ್ಟೆಲ್ಲ ಇದ್ದಾಗಲೂ ಕೂಡ ಕಾಂಗ್ರೆಸ್ ಈಗಲೂ ಕೂಡ ಸಮರ್ಥವಾಗಿ ಅವ್ರನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ಏನಾಗಿದೆ ಅಂದರೆ, ಜನ ಸುಳ್ಳುಗಳನ್ನು ನಂಬುವಂಥ ಕಾಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸುಳ್ಳಿನ ಗೋಪುರ ಕಟ್ಟಿದಾಗ ಕೆಲವು ಬಾರಿ ಜನ ಸತ್ಯ ಯಾವಾಗಲೂ ಕಹಿ, ಸುಳ್ಳು ಇಷ್ಟ ಆಗ್ತದೆ, ಸತ್ಯ ಯಾವಾಗಲೂ ಕಹಿನೇ.
ನಾವು ಈಗ ನಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ, ನಾವು ಸತ್ಯ ಹೇಳ್ತಾ ಇದ್ದೀವಿ, ಸತ್ಯ ಅಪ್ರಿಯವಾಗಿ ಕಾಣ್ತೈತಿ, ಅವರು ಸುಳ್ಳು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಆ ಸುಳ್ಳುಗಳನ್ನ ಹೆಂಗೆ ಹೇಳ್ತಾರೆ, ಸೊಗಸಾಗಿ ಹೇಳ್ತಾರೆ. ಚಕ್ರವರ್ತಿ ಸೇಲಿ ಬೆಲೆ ಎಳೆದು ನೀವು ನೋಡಿರ್ಬೋದು. ನರೇಂದ್ರ ಮೋದಿ ಅವರು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಡೈರೆಕ್ಟ್ ಕನೆಕ್ಟ್ ಇಟ್ಕೊಂಡು ಕೂತಿದ್ದಾರೆ. ಯಾವ ಆಸ್ಪತ್ರೆಯಲ್ಲಿ ಏನು ನಡೀತದೆ ಅಂತ ಗೊತ್ತಾಗ್ತದೆ ಅಂತೇಳಿ. ಈ ಜಗತ್ತಿನಲ್ಲಿ ಏನಾದರೂ ಸ್ಮಶಾನಕ್ಕೆ ನಾನು ನೋಡಿದಂಗೆ ಮನೆ ಕಟ್ಟಕ್ಕೆ ಜಾಗ ಮಾಡಿದ್ದು ನೋಡಿದ್ದೀನಿ, ಆಶ್ರಯ ಮನೆಗಳಿಗೆ ಪ್ಲಾಟ್ ಕಟ್ಟಲಿಕ್ಕೆ ಮಾಡಿದ್ದು ನೋಡಿದ್ದೀನಿ. ಸ್ಮಶಾನಕ್ಕೆ ಜಾಗ ಫಿಕ್ಸ್ ಮಾಡಿದ್ದು ಏನಾದರೂ ಇತಿಹಾಸ ನೋಡಿದ್ದಾರೆ ಇತಿಹಾಸದಾಗೆ? ಅಲ್ಲ, ಅವ್ರು ಹೇಳ್ತಾರೆ ಈಗ ಕೊರೋನಾ ಕಾಲಘಟ್ಟ ಇದೆ, ಇದು ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ, ಸ್ಮಶಾನಗಳ ಅವಶ್ಯಕತೆ ಇತ್ತು, ಹಾಗಾಗಿ ಸ್ಮಶಾನ ಮಾಡಿದ್ದೀವಿ ಅಂತ ಹೇಳಿದ್ರು. ಕರೆಕ್ಟ್ ಸರ್. ಕೊರೋನಾ ನಿರ್ವಹಣೆಯಲ್ಲಿ ಏನು ಮೋದಿಯವರು, ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ 25 ಜನ ಸಂಸದರು ಕೊಟ್ಟಿದ್ದಾರೆ. 12,000 ಕೋಟಿ ನಮ್ಮ ಏನು ಜಿ ಎಸ್ ಟಿ ಅರ್ಧ ಪಾಲೈತಲ್ಲ, ಹತ್ತಿರಕ್ಕೆ ಬರಬೇಕಲ್ಲ ನಮಗೆ. 25 ಜನ ಸಂಸದರು ಮುಖ್ಯಮಂತ್ರಿಗಳಿಗೆ ನರೇಂದ್ರ ಮೋದಿಯವ್ರು ನೀಡಿದ್ದು ಕೇಳ್ಬೋದಾಗಿತ್ತಲ್ಲ. ನಮ್ಮ ಪಾಲಿನ ಹಣ ಹೆಚ್ಚಿಗೆ ಬೇಡ, ನಮ್ಮ ಜಿ ಎಸ್ ಟಿ ಪಾಲು 12,000 ಕೋಟಿ ಇವತ್ತಿಗೆ ನಮಗೆ ಬಂದಿಲ್ಲ. ರೈಲ್ವೆ ಗುಳಿ ಯಾವ ಕೊಟ್ಟಿದ್ದಾರೆ, ಆಮೇಲೆ ಹೊಸ ಅನುದಾನ ಈ ಏನು ಗೋಕಾಕ್ಕೂ ಬೆಳಗಾವಿ ಜಿಲ್ಲೆ ಕೆಲಕಡೆಗೆ ಏನು ಮೊನ್ನೆ ಈಗೊಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ಕೂಡಿಗೆ ಏನೋ ಒಂದು ನೆರೆ ಬಂತು. ಆ ಸಂದರ್ಭಕ್ಕೆ ಕರ್ನಾಟಕಕ್ಕೆ ಏನು ಕೊಟ್ಟರು, 1 ರೂಪಾಯಿ ಅನುದಾನ. ಮೊನ್ನೆ ಗುಜರಾತ್ನಲ್ಲಿ ಒಂದು ಇದಾಗಿದ್ದಕ್ಕೆ ಸೀದಾ ಹೋಗಿ 1,800 ಕೋಟಿ ಇಮಿಡಿಯೇಟ್ ಘೋಷಣೆ ಮಾಡಿ ಬಂದರು. ಯಾರು? ನರೇಂದ್ರ ಮೋದಿ ಅವರು. ಅಂದರೆ ರಾಜ್ಯದ ಅವರಿಗೆ ತಮ್ಮ ಉತ್ತರ ಭಾರತದ ಕಡೆಗೆ ಇದ್ದಷ್ಟು ಪ್ರೀತಿ, ದಕ್ಷಿಣ ಭಾರತ ಕಡೆಗೆ ಅವ್ರಿಗಿಲ್ಲ. ಸ್ವಲ್ಪ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಈ ಯಡಿಯೂರಪ್ಪ ಬೇಕಾಗಿಲ್ಲ. ಯಡಿಯೂರಪ್ಪನಿಗೆ ಏನು ಅನುದಾನ ಕೊಡ್ತಾ ಇಲ್ಲ, ಅವ್ರ ಉದ್ದೇಶನೇ ಇತ್ತು ಯಾವಾಗಾದರೂ ಅಧಿಕಾರ ಬಿಟ್ಟು ಇಳಿದು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿನೇ ಅವ್ರು ಮಾಡ್ತಿರುವಂಥ ನಾಟಕ. ಇದರಿಂದ ರಾಜ್ಯದ ಜನರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಈಗ ನೀವೇ ಯಡಿಯೂರಪ್ಪನ ವಿರೋಧಿ ಕೇಂದ್ರ BJP ಇರೋದ್ರಿಂದ ಈ ರಾಜ್ಯಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅಲ್ಲಿಗೆ ನೀವೇ ಮತ್ತೆ ಯಡಿಯೂರಪ್ಪನ ಹೀರೋ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು? ಇಲ್ಲ, ಆ ರೀತಿ ಅಲ್ಲ. ಅಂದರೆ ಯಡಿಯೂರಪ್ಪನಲ್ಲಿದ್ದ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗೋದಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ಲ. ಅವರಿಗೆ ಒಂದು ಥರ ಯೋಗ್ಯತೆ ಇಲ್ಲ ಅಂದರೆ ಆ ಸ್ಥಾನದಲ್ಲಿ ಭಾಳ ತಿರ್ಬಾರ್ದು. ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೇರವಾಗಿ ಭಿನ್ನಮತ ಮಾಡ್ತಿದ್ದಾರೆ ಶಾಸಕರು. ಮಗ ನೇರವಾಗಿ ಹಸ್ತಕ್ಷೇಪ ಮಾಡ್ತಾನೆ, RTGSನಲ್ಲಿ ಲಂಚ ತಗೊಳ್ತಾರೆ. ಅದನ್ನು ಪ್ರಶ್ನಿಸಿದಂಥ ಪವರ್ TV MD ಮೇಲೆ ಕೇಸ್ ಹಾಕಿಸಿ 3 ದಿನ ಚಾನಲ್ ಬಂದ್ ಮಾಡಿಸ್ತಾರೆ, ಮಾಧ್ಯಮಗಳನ್ನ ಬಂದ್ ಮಾಡಿಸ್ತಾರೆ. ಇಷ್ಟೆಲ್ಲ ನೇರವಾಗಿ ಅವ್ರು ಭ್ರಷ್ಟಾಚಾರ ಮಾಡ್ತಿರೋದು ಬಹಿರಂಗ ಗೊತ್ತಾದರೂ ಕರ್ನಾಟಕದ ಜನ ಇನ್ನೂ ಅವ್ರು ನೋಡ್ತಾರೆ ಒಳ್ಳೆಯವರು ಅಂತಾರೆ. ಅಂದರೆ ಇದು ಮನಸ್ಥಿತಿ ನಮಗೆ ಎಲ್ಲಿಗಿದ್ದಾವೆ ಅಂದರೆ ಭ್ರಷ್ಟಾಚಾರ ಒಪ್ಪಿಕೊಳ್ಳೋಂಥ ಮನಸ್ಥಿತಿ ನಾವು ಬಂದ್ಬಿಟ್ಟಿವ? ಅಥವಾ ಅವರೆಲ್ಲದನ್ನು ಈ BJP ಮಾಡ್ತಿರುವಂಥ ಎಲ್ಲವುಗಳನ್ನು ಅದೇನು ಬೆಲೆ ಏರಿಕೆ ಇರ್ಬೋದು ಅದನ್ನೆಲ್ಲ ಒಪ್ಪಿಕೊಳ್ಳೋಂಥ ಮನಸ್ಥಿತಿ ಅಂದರೆ ರಕ್ತ ಅಷ್ಟು ತಣ್ಣಗಾಗಿದೆ ಅದು ಈ ದೇಶದಲ್ಲಿ ಅಂತ ನಮಗೆ ಅನಿಸ್ತಾ ಇತ್ತು. ಸೊ ಒಟ್ಟಾರೆಯಾಗಿ ತಾವು ಹೇಳಿದಾಗೆ ಜನ ಬದಲಾಗಬೇಕು, ಬದಲಾಗಕ್ಕೆ ಸಮಯ ತಗೊಳ್ಳುತ್ತೆ. ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಬರುವ ದಿನಗಳಲ್ಲಿ ನಾವು ಮತ್ತೆ ಮುಂಚೂಣಿಗೆ ಬರ್ತೀವಿ ಅನ್ನೋ ಕರ್ನಾಟಕದಲ್ಲಿ ಮತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ನಾ ಭೂತವನೋ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಧಿಕಾರಕ್ಕೆ ಬರ್ತದೆ. ಯಾಕಂದರೆ ಅವ್ರಿಗೆ ಅಧಿಕಾರ ಏನೋ ಜನ ಅವ್ರ ಭರವಸೆಗಳನ್ನು ನಂಬಿ ಅವರ ಈ ಧಾರ್ಮಿಕ ಏನು ಈ ಪ್ರಚೋದನೆಗಳಿಗಿಂತ ಒಳಗಾಗಿ ಮತ ಹಾಕಿದ್ದರು. ಆದರೆ ಇಲ್ಲಿ ಅವರ ಬದುಕು ದೈನಂದಿನ ಬದುಕು ಜನರದೇನು ಇವತ್ತು ಕಷ್ಟ ಆಗಿದೆಯಲ್ಲ ಅದು ಅನುಭವಿಸ್ತಾರೆ ಮಾತ್ರ ಕಾಂಗ್ರೆಸ್ಗೆ ಮತ ಹಾಕಿದ್ದಿರ್ತಾರೆ. ಇದನ್ನು ಮಾತ್ರ ಸತ್ಯವಾಗಿ ಘಂಟಾಘೋಷವಾಗಿ ಎಲ್ಲಿ ಹೇಳಾದರೂ ಹೇಳಬಲ್ಲ. ವೀಕ್ಷಕರೇ, ಇದುವರೆಗೂ ತಮ್ಮ ಆಂತರಿಕ ಏನು ಕಚ್ಚಾಟಗಳ ಮಧ್ಯೆಯೂ ಕೂಡ ಕಾಂಗ್ರೆಸ್ ಸರಿಯಾದ ದಿಕ್ಕಿನಲ್ಲಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಮತ್ತು BJPಯಿಂದ ದೇಶಕ್ಕೆ ರಾಜ್ಯಕ್ಕೆ ಯಾವುದೇ ಲಾಭ ಇಲ್ಲ ಅನ್ನುವಂಥ ತಮ್ಮ ವಿಚಾರಗಳನ್ನು ಅಕ್ಷರ TVಯೊಂದಿಗೆ ಹಂಚಿಕೊಂಡಂತಹ KPCC ಮಾಧ್ಯಮ ವಕ್ತಾರಂತಹ ಭದ್ರೇಶ ಹಿರೇಮಠ ಅವರಿಗೆ ಅಕ್ಷರ TV ಕನ್ನಡ ಮತ್ತು ಬದಲಾವಣೆ ದೈನಿಕದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಸರ್, ನಮಸ್ಕಾರ. ನಮಸ್ತೆ. ಸೊ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹಾಗಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಮಾಡಿಕೊಳ್ಳಿ, ಮುಂದಿನ ಎಲ್ಲ ಸಮಸ್ಯೆಗೆ ಸಿದ್ಧರಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.